ಒಗ್ಗರಣೆ ರೀ ಒಗ್ಗರಣೆ ಪಾಲಿಟಿಕ್ಸ್. ಏನ್ರಿ ಮುರಳಿ ಏನ್ ಮಾಡ್ತಾ ಇದ್ದೀರಾ? ಒಗ್ಗರಣೆ ಪಾಲಿಟಿಕ್ಸ್ ಮಾಡಿ ಅಂದ್ರೆ ಏನಪ್ಪ ಮಾಡ್ತಾ ಇದ್ದೀರಾ ರೇ? ಒಗ್ಗರಣೆ ಪಾಲಿಟಿಕ್ಸ್ ಅಲ್ಲಿ ಒಗ್ಗರಣೆ ಆಗ್ತಾ ಇದೀನಿ, ಬನ್ನಿ. ಇವತ್ತು ಸಿಕ್ಕಾವಡೆ ಮಜವಾಗಿದೆ ಒಗ್ಗರಣೆ. ಸರ್ ನಮಸ್ಕಾರ. ಸರ್ ಇಲ್ಲಿ ನಮ್ಗೆ ಹೇಳಿದ್ದೆ 7:45 ಸರ್. ಓಕೆ, ಏನೋ ಬಂದ್ರಲ್ಲ ಸರ್ 2 ಗಂಟೆ ಒಳಗೆ, ನಮ್ಮ ಪುಣ್ಯ ಬನ್ನಿ ಸರ್. ಮತ್ತೆ ಇನ್ನೇನ್ ಸರ್ ಸಮಾಚಾರ? ಸರ್ ಹೇಳಿ ಸರ್. ಅದೇನ್ ಸರ್ ಟಿಪ್ಪು ತೆಗೆದಾಕೋಣ ಅಂತೀರಾ? ಟಿಪ್ಪು ಪಠ್ಯ ಪುಸ್ತಕ ತೆಗೆದಾಕೋಣ ಅಂತೀರಾ? ಸರ್ ಟಿಪ್ಪುನ ತೆಗೆದಾಕ್ಬೇಕು ಅನ್ನೋ ನಿರ್ಣಯ ಇನ್ನೂ ಆಗಿಲ್ಲ. ಓಕೆ, ಈಗ ಇನ್ನೂ ಚರ್ಚೆ ವಿಚಾರದಲ್ಲಿದೆ. ಚರ್ಚೆ ಬೇಕಿತ್ತ ಸರ್? ಒಬ್ಬ ಶಾಸಕರು, ಹಿರಿಯ ಶಾಸಕರು, 5 ಬಾರಿ ಗೆದ್ದಿರುವಂತ ಒಬ್ಬ ಶಾಸಕರು ಕೇಳಿರೋ ಅಲ್ವಾ, ಲ್ಯಾಂಡ್ ಸ್ಲೈಡ್ಸ್ ಆದಾಗ ಏನು ಅವರು ಜನಗಳಿಗೆ ಉಪಕಾರ ಮಾಡಿದ್ದಾರೆ ಹೇಳಿ? ಇವತ್ತು ಅವರು ಪರಿಹಾರ ಕೊಟ್ಟಿಲ್ಲ. 2 ಬಾರಿ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ, ಏನ್ ಪರಿಹಾರ ಕೊಟ್ಟಿದ್ದಾರೆ? ಇದ್ರ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದಾರೆ? ಇದನ್ನ ದುಡ್ಡು ಮಾಡಬಹುದು ಅಂತ ನಮಗ್ ಬೇಕಾಗಿಲ್ಲ ಇಂಥವ್ರು. ಮಡಿಕೇರಿನಲ್ಲಿ ಸಂತ್ರಸ್ತರಿಗೆ ಈಗಾಗ್ಲೇ ಮನೆಯನ್ನ ಕಟ್ಟೋದ್ರ ಮುಖಾಂತರ ಈಗಾಗ್ಲೇ ಅವ್ರಿಗಾಗ್ಲೇ ಮಾಡಿರುವಂತದ್ದು ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಅಂತ ಓದಿದೀವಿ. ಓಲೈಕೆ ಅಂತಲ್ಲ, ಈಗಿನ ಮಕ್ಕಳಿಗೆ ಏನ್ ಬೇಕು ಅದ್ರ ಬಗ್ಗೆ ಪಾಲಿಟಿ ಬೇಕು, ಧನಾತ್ಮಕ ವಿಚಾರಗಳು ಬೇಕು. ಇವರು ಇರೋ ಸಮಸ್ಯೆಗಳನ್ನ ಬಿಟ್ಟು ಇಲ್ದಿರೋ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ. ಇದು ಬೇಕಾಗಿತ್ತ? ಇವಾಗ ಬೇಕಾಗಿತ್ತ? ಇಷ್ಟೊಂದು ಸಮಸ್ಯೆಗಳಿದೆ, ಸಮಸ್ಯೆಗಳು ಮುಗಿದಿರೋ ಸಮಸ್ಯೆಗಳಿದೆ. ಟಿಪ್ಪು ಸಮಸ್ಯೆಗಳು ಬೇಕಿತ್ತ? ಇದಕ್ಕೆ ರಾಜಕೀಯ ಬಣ್ಣ ಬೇಕಿತ್ತ? ಎಲೆಕ್ಷನ್ ಬಂತು ಅಂತ ಬೇಕಿತ್ತ? ಯಾತಕ್ಕೆ ಬೇಕಿತ್ತು? ನಾವು ಕೇಳ್ತಾ ಇರೋದಲ್ಲ, ಡೈವರ್ಟ್ ಮಾಡೋದಕ್ಕೆ ಎಲೆಕ್ಷನ್ ಗಿಮ್ಮಿಕ್ ಇದು. ಪ್ರತಿ ಸಾರಿ ಇತಿಹಾಸನ ತಿರುಸ್ತಾರೆ. ಎಲೆಕ್ಷನ್ ಬಂತ, ಎಂಪಿ ಎಲೆಕ್ಷನ್ ಬಂತ, ಯುದ್ಧಗಳನ್ನ ಅನೌನ್ಸ್ ಮಾಡ್ತಾರೆ. ಯುದ್ಧಗಳು ನಡೀತು, ಅಲ್ಲಿ ರ್ಯಾಲಿ ನಡೀತು, ನೈಟ್ ಅಂಡ್ ನೈಟ್ ರ್ಯಾಲಿ ನಡೀತು ಅಂತ ತೋರಿಸ್ತಾರೆ. ಇಲ್ಲಿ ಸ್ಟೇಟ್ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ, ಇದಕ್ಕೆ ಇತಿಹಾಸ ತಿರುಗುತ್ತಾರೆ. ಜನ ಮೈಂಡ್ ಡೈವರ್ಟ್ ಆ ಕಡೆ ಮಾಡ್ತಾ ಇದಾರೆ. ಸರ್ ನಮಸ್ತೆ, ನನ್ನ ಹೆಸರು ಕಿಕ್ ಬಾಯ್ ಆಕಾಶ್ ಅಂತ. ಕಿಕ್ ಬಾಯ್ ಆಕಾಶ್? ಕಿಕ್ ಬಾಯ್ ಆಕಾಶ್ ಹೌದು, ಕಿಕ್ ಬಾಯ್ ಆಕಾಶ್. ನಾವೆಲ್ಲ ಡೈಲಾಗ್ ಅಲ್ಲೇ ಕಿಕ್ ಮಾಡ್ತಾ ಇದೀವಿ ಪಾಲಿಟಿಕ್ಸ್ ನ. ಇವಾಗ ನಮ್ಗೆ ಬೇಕಾಗಿರೋದು ರಾಜಕೀಯ, ಸಿದ್ದರಾಮಯ್ಯ ಹೆಂಗೆ, ಕುಮಾರಸ್ವಾಮಿ ಹೆಂಗೆ, ಯಡಿಯೂರಪ್ಪ ಹೆಂಗೆ, ಇವಾಗ ಪ್ರಜಾಕೀಯ ಉಪೇಂದ್ರ ಹಂಗೆ, ಅದ್ಯಾವುದು ಬೇಡ ಸರ್. ನಮ್ಗೆ ಬರ್ಬೇಕು ಸರ್, ಜನ ಎಲ್ಲ ಆಚೆ ಬರ್ಬೇಕು, ಆಚೆ ಬರ್ಬೇಕು. ಅವ್ರ ರೋಡ್ ಮಾಡ್ಬೇಕು, ಅವ್ರ ಮನೆ ಹತ್ರ ಇರೋ ಮೋರಿ ಚೆನ್ನಾಗಿದೆ ನೋಡ್ಬೇಕು, ಅವ್ರ ಮನೇಲಿ ನೀರು ಕರೆಕ್ಟ್ ಆಗಿ ಬರ್ತಿದೆ ನೋಡ್ಬೇಕು, ಅವ್ರ ಏರಿಯಲ್ಲಿ ಕರೆಂಟ್ ಕರೆಕ್ಟ್ ಆಗಿದೆ ನೋಡ್ಬೇಕು, ಮತ್ತೆ ಅವ್ರ ಏರಿಯಲ್ಲಿ ಇರೋ ಗೌರ್ಮೆಂಟ್ ಸ್ಕೂಲ್ ಕರೆಕ್ಟ್ ಆಗಿದೆ, ಗೌರ್ಮೆಂಟ್ ಹಾಸ್ಪಿಟಲ್ ಕರೆಕ್ಟ್ ಆಗಿದೆ, ಗೌರ್ಮೆಂಟ್ ವ್ಯವಸ್ಥೆ ಕರೆಕ್ಟ್ ಆಗಿದೆ ನೋಡ್ಬೇಕು, ಜನಗಳೇ ನೋಡ್ಬೇಕು, ಜನಗಳೇ ಇಳಿಬೇಕು. ಅದ್ ಬಿಟ್ಟು ಅವ್ನ ಹಂಗೆ, ಇವ್ನ ಹಂಗೆ, ಇವ್ನ ಹಂಗೆ, ಮತ್ತೊಬ್ಬ ಹಂಗೆ, ಇವ್ನ ಬಂದೆ ಬಲಗಾಲ ಇಟ್ಟ ಎಡಗಾಲ ಇಟ್ಟ, ಇವೆಲ್ಲ ಯಾವ್ದು ಬೇಡ ನಮ್ಗೆ. ಹಂಗಂತೀವಿ ನಾವು, ಯಾವ್ದು ಬೇಡ ನಮ್ಗೆ, ಯಾವ್ದು ಬೇಡ. ಟಿಪ್ಪು ಬಗ್ಗೆ ನಾನು ಆನ್ಸರ್ ಮಾಡ್ತೀನಿ. ಟಿಪ್ಪು ಮತ ಅಂದ ಕೊಲೆಗಳು ಮಾಡಿಸ್ತಾ ಅಂತ ಹೇಳ್ತಾರೆ ಟಿಪ್ಪು. ಸರ್ ಯಾರೋ ಬರ್ದಿದ್ರು ಪತ್ರ, ಆ ಪತ್ರದ ಬಗ್ಗೆ ಅನಿಸಿಕೆಗಳನ್ನು ತಿಳಿಸೋಕೋಸ್ಕರ ಅದಕ್ಕೆ ಕ್ವಶನ್ ಒಂದು ಕ್ವಶನ್ ಹೇಳಿ ಸರ್. ಟಿಪ್ಪು ಬಿಟ್ಬಿಡಿ ಸರ್, ಟ್ರಿಬಲ್ ರೈಡಿಂಗ್ ಬಂದು ರೋಡ್ ನಲ್ಲಿ ಜನಗಳನ್ನ ಕೊಚ್ಚಾಕ್ತಾ ಇದಾರೆ, ಇವಾಗ ಕೊಚ್ಚಾಕ್ತಾ ಇದಾರೆ, ಹೌದಲ್ವಾ? ಟಿಪ್ಪು ಮಾಡಿಸಿದ್ದ ಇದು, ಈಗ ಎಷ್ಟು ಜನ ಕೊಲೆಗಳು ನಡೀತಾ ಇದೆ, ಹಿಂದೂಗಳೇ ಕೊಲೆಗಳು ಮಾಡ್ತಾ ಇದಾರೆ. ಏನ್ನ ಬ್ಯಾನ್ ಮಾಡಕ್ ಹೋಗ್ತೀರಾ? ರೌಡಿಸಂ ಬ್ಯಾನ್ ಮಾಡಕ್ ಹೋಗ್ತೀರಾ, ಅಥವಾ ಮಚ್ಚುಲ ಅಂಗಳ ಬ್ಯಾನ್ ಮಾಡಕ್ ಹೋಗ್ತೀರಾ, ಅಥವಾ ಟಿಪ್ಪು ಜಯಂತಿ ಬ್ಯಾನ್ ಮಾಡಕ್ ಹೋಗ್ತೀರಾ? ಸಾರ್ವಜನಿಕರಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ, ಅವರ ಜನ್ಮ ದಿನಾಂಕ ಯಾವತ್ತು, ಅವರ ಸಾವಿನ ದಿನಾಂಕ ಯಾವತ್ತು, ಚರ್ಚೆ ಆಗ್ಲಿ, ಅದಾದ್ಮೇಲೆ ನಾವು ಮಾತನಾಡ್ತೀವಿ. ಜಯಂತಿ 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 ಬಗ್ಗೆ ಬೇಡ ಅಂತ ಇತಿಹಾಸ ಇತಿಹಾಸ ಅಷ್ಟೇ ಹೇಳಿ ಸರ್. ಆದ್ರೆ ಈಗಿನ ಸಮಸ್ಯೆಗಳ ಬಗೆಹರಿಸಿ ಅಂದ್ರೆ ಈ ಟಿಪ್ಪು ಜಯಂತಿ ಇವಾಗ ಎಲೆಕ್ಷನ್ ಬರ್ತಿದೆ, ಆ ಉದ್ದೇಶಕ್ಕೋಸ್ಕರ ಇವ್ರ ಇದ್ ಮಾಡ್ತಿದ್ದಾರೆ. ಓಕೆ 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 ಓಕೆ. ನಮ್ಗೆ ಯಾಕ್ರಿ ಟಿಪ್ಪು ಬೇಕು? ಅಲ್ಲರಿ ಸ್ವಾಮಿ, ನಮ್ಗೆ ಯಾಕೆ ಟಿಪ್ಪು ಬೇಕು? ನಮ್ಗೆ ಯಾಕೆ ಸಾರ್ವರ್ಕರ್ ಬೇಕು? ನಮ್ಗೆ ಇಲ್ಲಿ ಒಂದ್ ನಿಮಿಷ ಮೇಡಮ್, ನಮ್ಗೆ ಇಲ್ಲಿ ಕೆಲಸ ಇಲ್ಲ. ಇಲ್ಲಿ ಪೀಂಡ್ ಇಂಡಸ್ಟ್ರಿಯಲ್ ಏರಿಯಲ್ಲಿ ಈಗಾಗಲೇ ಎಷ್ಟೊಂದು ಜನ ಮನೆ ಮುಚ್ಕೊಂಡು ಬಾಗಿಲು ಹಾಕೊಂಡು ಹೋಯ್ತಾ ಇದಾರೆ. ನಿಮ್ ಕೈಯಲ್ಲಿ ಅದಕ್ಕೆ ಹೇಳೋ ಯೋಗ್ಯತೆಗಳಿಲ್ಲ ಬಿಜೆಪಿ ಅವರಿಗೆ, ಕ್ಲೀನಾಗಿ ಹೇಳ್ತಾ ಇದೀನಿ. ಲಾಸ್ಟ್ ಟೈಮ್ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ನೆರೆ ಪರಿಹಾರ ಕೊಡಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. ಒಂದು ಟ್ವೀಟು ಮಾಡಿಲ್ಲ ಯಾರು, ಪ್ರಧಾನಿ ಅವ್ರನ್ನ ಟ್ವೀಟು ಮಾಡಿಲ್ಲ ಅವರು, ಇಲ್ಲಿ ಏನಾಗ್ತೀವಿ ಅಂತ ನೋಡಿಲ್ಲ. ಇದನ್ನ ಜನಗಳಿಗೆ ಗೊತ್ತಾಗ್ತಾ ಇದೆ, ಈಗ ಏನು ಬೈ ಎಲೆಕ್ಷನ್ ಬರ್ತಾ ಇದೆ, ಇದ್ರಲ್ಲಿ ಗ್ಯಾರಂಟಿ ಸೋಲುತ್ತಾರೆ ಅಂದ್ಬಿಟ್ಟು ಬಿಜೆಪಿ ಚೆನ್ನಾಗಿ ಗೊತ್ತು. ಸಿಎಂ ಫಂಡ್ಸ್ ಅಂತ ಹೇಳ್ಬಿಟ್ಟೆ ಕೋಟ್ಯಾಂತರ ರೂಪಾಯಿ ಜನಗಳು ಕೊಟ್ಟಿದ್ದಾರೆ, ಅದೆಲ್ಲ ಹೋಗಿ ತಲುಪಿಲ್ಲ. ಅದ್ರ ಬಗ್ಗೆ ಟ್ರಾನ್ಸ್ಪರೆನ್ಸಿ ಏನ್ ಕೊಡ್ತಾರೆ? ನರೇಂದ್ರ ಮೋದಿ ಅವ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ನಮ್ಮ ಸಂಮಿತ್ರ. ನೀವ್ ಮಾತನಾಡ್ಬೇಕ, ನಾವು ಸುಮ್ನೆ ಇರ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇನ್ನೊಬ್ರು ಹೇಳೋದನ್ನ ಕೇಳಿಸ್ಬೇಕು. ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಗಳು ಕೇಂದ್ರದ ಗೃಹ ಸಚಿವರನ್ನ ನೆರೆ ಜಾಗಕ್ಕೆ ಸ್ವಲ್ಪ ನೀವ್ ಹೇಳದ್ ನಾ ಕೇಳಿಸ್ಕೊಂಡಿದೀವ್ರಿ. ತಾಳ್ಮೆ ಇರ್ಬೇಕು, ತಾಳ್ಮೆ ಇರ್ಬೇಕು, ತಾಳ್ಮೆ ಇರ್ಬೇಕು, ತಾಳ್ಮೆ ಇರ್ಬೇಕು. ಉತ್ತರನ ತೆಗೆದುಕೊಳ್ಳಿ, ಕ್ವಶನ್ ಕೇಳೋದು ಅಷ್ಟೇ ಅಲ್ಲ ನಿಮ್ದು.
ಕೇಂದ್ರದ ಗೃಹ ಸಚಿವರನ್ನ ನೆರೆ ಸಂತ್ರದ ಪ್ರದೇಶಕ್ಕೆ ಬಂದು ಸಮೀಕ್ಷೆಯನ್ನು ಮಾಡ್ತಾರೆ. ಅಮಿತ್ ಶಾ ಅವರು ಇತಿಹಾಸ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ, ಸಮೀಕ್ಷೆ ಹೇಳ್ಕೊಂಡು ಮಾತಾಡಿ. ಕೇಂದ್ರದಿಂದ 1200 ಕೋಟಿ ಕೋಟಿ ನಷ್ಟ ಆಗಿದೆ, 980 ಕೋಟಿ ಬಂದಿದೆ. ಅದು ಬರ ಪರಿಹಾರ, ನೆರೆ ಪರಿಹಾರ ಬಂದಿಲ್ಲ, ಬರ ಪರಿಹಾರ ಅಂತ 980 ಕೋಟಿ. ಪರಿಹಾರಕ್ಕೆ 10,000 ರೂಪಾಯಿ ತಾತ್ಕಾಲಿಕ ಪರಿಹಾರ ಕೊಟ್ಟು ಒಂದು ಮನೆ ಕಟ್ಟಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಒಟ್ಟು 1200 ಕೋಟಿ. 1 ಲಕ್ಷ ಸಾರಿ ಇತಿಹಾಸ ಗೊತ್ತಿಲ್ಲ, ಫಸ್ಟ್ ಏನ್ ಪರಿಹಾರ ಕೊಟ್ಟವ್ರೆ ಗೊತ್ತಿಲ್ಲ ಅವ್ರಿಗೆ. ಕೇಳಿ, ಒಂದು 5 ಲಕ್ಷ ರೂಪಾಯಿ ಮನೆ ಕಟ್ಟಕ್ಕೆ 5 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ. ಸಿಎಂ ಅವರೇನೆ ಏನೇ ಪರಿಹಾರ ಕೊಟ್ಟಿದ್ದಾರೆ, ಅವ್ರ ಲೆಟರ್ ಏನೇ ಪತ್ರಿಕಾ ಘೋಷಣೆ ಮಾಡಿದೆ, 10,000 ರೂಪಾಯಿ ಕೊಟ್ಬಿಟ್ಟು ಇದೆ ನಿನಗೆ ಜಾಸ್ತಿ ಅಂತ ಹೇಳ್ತಿದ್ದಾರೆ. ಯಾರು ಈಶ್ವರ ಬಿಸಾಕ್ಬಿಡ ಆಗಲ್ಲ ಅಂತ ಯಾರು ದುಡ್ಡು ಇದ್ರಲ್ಲಿ ಕೊಡ್ತೀರಾ? ನಾವ್ ಟ್ಯಾಕ್ಸ್ ರೇ, ನಾವ್ ಟ್ಯಾಕ್ಸ್ ಅದು ನಿಮ್ಗೆ 3 ತಿಂಗಳು ಬೇಕಾ? 3 ತಿಂಗಳು ಬೇಕಾ ನಿಮ್ಗೆ? ಇಂಡಿಯಾ ರಫ್ ಇದೆ, ಏಷ್ಯಾ ರಫ್. 25 ಜನ ಸಂಸ್ಕೃತಿ ಇರೋದು ಯಾರಿಗು ಮೀಟರ್ ಇಲ್ಲ ಅಂತ ಕೇಳಕ್ಕೆ ಪ್ರಧಾನಿ ದೇಶದಲ್ಲಿ ಭಾರತದಲ್ಲಿ 18 ರಾಜ್ಯದಲ್ಲಿ 18 ರಾಜ್ಯ ಪ್ರವಾಹ ಆಗೈತೆ. 18 ನಿಮಿಷ ಭಾರತ ದೇಶದ 18 ರಾಜ್ಯದಲ್ಲಿ ಪ್ರವಾಹ ಆಗೈತೆ. ಅದಕ್ಕೆ ಜಾಸ್ತಿ ಕೊಟ್ಟಿರೋದು ಕರ್ನಾಟಕ ರಾಜ್ಯಕ್ಕೆ 1500 ಕೋಟಿ. ಸರ್ ಇನ್ನೊಂದು ಹೇಳ್ತೀನಿ, ನಮ್ ಕರ್ನಾಟಕದಿಂದ ಅತಿ ಹೆಚ್ಚು ತೆರಿಗೆ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋಗ್ತಾ ಇದೆ. ಉತ್ತರ ಭಾರತದಲ್ಲಿ ಏನು ಜಾತಿ ಬಂದಿದೆ ಸರ್? 18 ರಾಜ್ಯದಲ್ಲಿ ಆಗಿದೆಲ್ಲ, 1200 ಕೊಟ್ಟಿರೋದು ಕರ್ನಾಟಕಕ್ಕೇನೆ. ಕರ್ನಾಟಕಕ್ಕೆ 1200 ಕೋಟಿ ಕೊಟ್ಟಿರೋದು ನೀವು ಕೇಳ್ತಾರೆ. ಬಂದಿದೆ ಸರ್, ತಲುಪಿದೆ ಸರ್, ತಲುಪಿದೆ. ಏನೋ ಮನೆ ಹಾನಿ ಆದವ್ರಿಗೆ 50,000 ರೂಪಾಯಿನ ಮುಖ್ಯಮಂತ್ರಿ ಕೊಟ್ಟಿದಾರಲ್ಲ. ಮನೆ ಅಂತ ಬಂದು ಹೇಳಿದಾನಲ್ಲ, ಇವಾಗ ಮೀಡಿಯಾನಲ್ಲ, ಇದೇ ಮೀಡಿಯಾನಲ್ಲಿ ಇರೋದು. ರೈತನೇ ನಮ್ಗೆ ಏನು ತಪ್ಪಿಲ್ಲ, ನಾವ್ ಹಿಂಗೆ ವ್ಯವಸ್ಥೆ ಇದೀವಿ, ಯಾರು ನಮ್ಗೆ 1 ರೂಪಾಯಿ ಕೊಟ್ಟಿಲ್ಲ ಅಂತ ಇದೇ ಮೀಡಿಯಾನಲ್ಲಿ ಇದೆ. ಕೇಳಿ ಮೀಡಿಯಾ ಅವ್ರನ್ನ ಊಹಾಪೋಹ ಮಾತಾಡಬೇಡಿ, ಮಾಧ್ಯಮದವ್ರ ಮುಂದೆ ಊಹಾಪೋಹ ಮಾತಾಡಬೇಡಿ ಸರ್. ಇಷ್ಟೆಲ್ಲ ಸಮಸ್ಯೆಗಳಿದಾವೆ, ನಾವ್ ಎಲ್ಲಾ ಜಯಂತಿಗಳ ಬಗ್ಗೆ ಮಾತಾಡಿದ್ವಿ, ಎಲ್ಲಾನು ಮಾತಾಡಿದ್ವಿ. ಪರಿಹಾರದ ಬಗ್ಗೆ ಯಾರು ಥಿಂಕ್ ಮಾಡಿ, ಪರಿಹಾರನ ಹುಡುಕಿ ದಯವಿಟ್ಟು. ಆಯ್ತಾ, ನಾವು ಹೋಗಿ ನೋಡ್ಕೊಂಡ್ ಬಂದಿದ್ವಿ, ಅಲ್ಲಿ ಸಿಚುವೇಶನ್ ಏನಿದೆ, ಯಾರು ಏನು ಸಿಕ್ಕಿಲ್ಲ ಅಂತ ಓಪನ್ ಆಗಿ ಹೇಳಿರೋದು. ವಿಡಿಯೋ ಇದೆ, ಬೇಕು ಅಂದ್ರೆ ನಿಮ್ಗೆ ತೋರಿಸ್ತೀವಿ. 1 ರೂಪಾಯಿ ಯಾರಿಗೂ ಏನು ಸಿಕ್ಕಿಲ್ಲ ಅಂದಿರೋ. ಕಾಂಗ್ರೆಸ್ ಇರುವಾಗ ಕಾಂಗ್ರೆಸ್ ಇರುವಾಗ ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಕಾಂಗ್ರೆಸ್ ಆಗಿ ತುಳಿಬೇಕು ತುಳಿಬೇಕು ಅಂತ ಬಿಜೆಪಿ ಯಾರು ದುಡ್ಡು ಮಡಗಿಲ್ಲ, ಎಲ್ಲ ಕಾಂಗ್ರೆಸ್ ಅವರೇ ದುಡ್ಡು ಮಡಗಿರೋದು. ಅವ್ರನ್ನ ಹಿಡಿದು ಹಿಡಿದು ಫೋನು ಕೊಡೋದು, ಅವ್ರನ್ನ ಹಿಡಿದು ಹಿಡಿದು ಫೋನು ಕೊಡೋದು. ಬಿಡಿ ಜೆ ಡಿ ಎಸ್ ಅವ್ರು ಯಾರು ಏನು ಮಾಡಲ್ಲ, ಅವ್ರಿಗೆ ಯಾರು ಹೆಂಡತಿ ಮಕ್ಳು ಏನು ಇಲ್ಲ, ಗುಂಡ್ರಗವಿಗಳು ಅವರು, ಅವ್ರ ಹತ್ರ ದುಡ್ಡು ಬಿಟ್ಟು ಏನು ಇಲ್ಲ. ಯಾವಾಗ್ಲೂ ಕಾಂಗ್ರೆಸ್ ಅವರೇ ಅವ್ರ ಹಿಡಿಬೇಕು, ಫೋನ್ ಕೊಡ್ಬೇಕು, ಫೋನ್ ಹಾಕ್ಬೇಕು. ಅವಾಗ ಅವ್ರು ಮುದ್ರಕೋತಾರೆ, ಮುದ್ರಕೊಳ್ಳಲ್ಲ ಅವರು, ಮುದ್ರಕೊಳ್ಳಲ್ಲ. ಫೋನ್ ಅಳಿಂದ ಬಂದ್ರೆ ರಚ್ಗೆ ಹೇಳ್ತಾರೆ, ಬ್ಯಾಂಕ್ಗೆ ಎಲ್ಲಾರು ದುಡ್ಡು ಹಾಕ್ತಿವಿ ಅಂತಂದ್ರು. ಎಲ್ಲ ಎಷ್ಟೊಂದ್ ಜನ ಕಷ್ಟ ಬಿದ್ದು 10 ರೂಪಾಯಿ ಖರ್ಚಿಲ್ದಿರ ಮಾಡಿದ್ರು. ಗ್ಯಾಸ್ ಜಾಸ್ತಿ ಮಾಡೋದು, ಕರೆಂಟ್ ಬಿಲ್ ಜಾಸ್ತಿ ಮಾಡೋದು, ಪ್ರತಿಯೊಂದು ಜಾಸ್ತಿ ಮಾಡಿ ನಮ್ ತಲೆ ಮೇಲೆ ಹಾಕ್ತಾರೆ. ಸರ್ ಇವ್ರು ಹೇಳ್ತಾ ಇದಾರಲ್ಲ, ಸಿಂಹ ಬಂದಿದೆ ಸಿಂಹ ಬಂದಿದೆ ಅಂತಾರೆ. ಸಿಂಹಕ್ಕೆ ಅನಾರೋಗ್ಯದ ಮೇಲೆ ಬೆಲ್ ಕಂದಿರೋದು. ಸಿಂಹ ಯಾವತ್ತಿದ್ರು ಆರೋಗ್ಯ ಆಸ್ಪತ್ರೆಯಲ್ಲಿ ಇರ್ಬೇಕು, ಚಿಕಿತ್ಸೆಯಲ್ಲಿ ಇರ್ಬೇಕು. ಯಾವ್ದೇ ಕಾರಣಕ್ಕೂ ಆಗಲ್ಲ, ಸಿಂಹ ಆರೋಗ್ಯ ಅನಾರೋಗ್ಯದಿಂದ ಇದೆ, ಅನಾರೋಗ್ಯ ಸಿಂಹ ಇದೆ. ಸರ್ ಕೋರ್ಟ್ ಅಲ್ಲಿ ಹಾಜರಾಗಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವರು ವೀಲ್ ಚೇರ್ ಮೇಲೆ ನಡೆಯಕ್ಕಾಗಿರೋ ಸ್ಥಿತಿಲಿ ಬರ್ತಾರೆ. ಇಲ್ಲಿ ಬೇಲ್ ಸಿಕ್ಕಿದ ತಕ್ಷಣ ಏನೋ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ತಂದಿದ್ರಲ್ಲ, ಭಾರತಕ್ಕೆ ಏನೋ ಭಾರತ ರತ್ನ ವಿದೇಶಕ್ಕೆ ಹೋಗಿ ಒಲಿಂಪಿಕ್ಸ್ ಅಲ್ಲಿ ಗೆದ್ದು ಬಂದಿರೋ ತರ ಮೆರವಣಿಗೆ ಮಾಡ್ತಾ ಇದ್ರಲ್ಲ ನೀವು, ಜೈಲ್ಗೆ ಹೋಗ್ಬಿಟ್ಟಿರ. ನಾನು ಹೇಳ್ತೀನಿ ಕೇಳಿ, ವೀರ ಸಾವರ್ಕರ್ನ ನೀವು ಕಾಂಗ್ರೆಸ್ನವ್ರು ರೆಡಿ ಅಂತ ಮಾತಾಡ್ತೀರಾ, ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರನ್ನ? ಅದೇ ಡಿ ಕೆ ಶಿವಕುಮಾರ್ ನಿಮ್ಗೆ ಹೇಳ್ತಾರೆ ಸಿಂಹ ಹುಲಿ ಅಂತ, ಇವ್ರನ್ನ ಹಾಕಿ ನೀವು ರೆಡಿ ಅಂತ ಇಲ್ಲ. ಬೇಲ್ ತಗೊಂಡ್ ಬಂದಿರೋ ಯಾರು ಹೆಂಗ್ ಕೊಟ್ಟರೆ ನಿಮ್ಗೆ ವೀಲ್ ಚೇರ್ ಮೇಲೆ ನಡಿಯಕ್ಕೂ ಆಗಲ್ಲ ಅಂತ ಕೊಟ್ಟಿರೋದು ನಿಮ್ಗೆ? ಅವರು ಜನ ಪರಿಹಾರ ಬಗ್ಗೆ ಬಡವ್ರ ಬಗ್ಗೆ ಕಾಳಜಿ ಇದ್ರೆ ಡೈವರ್ಟ್ ಮಾಡ್ತಾರ ನೋಡಿ, ಸಮಸ್ಯೆಗಳನ್ನೇ ಡೈವರ್ಟ್ ಮಾಡ್ತಾರೆ ಅವರು. ಕರ್ನಾಟಕ ಜನಗಳಿಗೆ ಏನಾದ್ರು ಮಾಡಿದ್ವಿ ನಾವು ಅಂತ ತೋರಿಸ್ಲಿ. ಮಂಜೋರ್ ಹೇಳಿದ್ರು ನಾವು ಡೈವರ್ಟ್ ಮಾಡ್ತಾ ಇಲ್ಲ ಯಾವ್ದೇ ಟಾಪಿಕ್ ನ, ನೀವ್ ಹೇಳ್ತಾ ಇದ್ರೆ ನಾವ್ ಹೇಳಿಲ್ಲ. ಸಿಂಹ ಆಚೆ ಬಂದ್ಬಿಟ್ಟಿದೆ, ಏನು ಸಿಂಹ ಸಿಂಹ ಏನು ಬೋನಿಂದ ಕಾಡಿಂದ ತುಂಬಿಸ್ಕೊ ಬಂತ, ಸಿಂಹ ಏನು ಕಾಡಿಂದ ತುಂಬಿಸ್ಕೊ ಬಂತ. ಬಿಡಿ ಆಯ್ತಾರೆ, ಹುಲಿ ಸಿಂಹ ಸಿರತೆ ಅವೆಲ್ಲ ಇರ್ಲಿ, ಅವೆಲ್ಲ ಕಾಡು ಪ್ರಾಣಿಗಳು, ಪಶುಪೋಷಣೆ ಮಾಡಿದ್ರಲ್ಲ. ನಮ್ಮಣ್ಣ ಸಿಂಹ ನಮ್ಮಣ್ಣ ಹುಲಿ ಅಂತ ಹೇಳ್ತಾರ, ಅದಾವ ಕಾಡು ಪ್ರಾಣಿಗಳು. ಆಯ್ತಾ, ಯಾರು ಬಂದಿದ್ವಿ ಜೀವನ ಮಾಡಲ್ಲ.
ದಂದು ಸೈಡ್ ಅಂತ ಒಬ್ರು ಇದಾರೆ ಗೊತ್ತದ ನಿಮಗೆಲ್ಲರಿಗೂ, ಹೌದಾ? ಒಂದು ಮಾತು ಹೇಳಿದ್ದಾರೆ ಮೊನ್ನೆ ಶಿವಕುಮಾರ್ ರಿಲೀಸ್ ಆದಾಗ ಒಂದು ಮಾತು ಹೇಳಿದ್ದಾರೆ ಏನಂತ, ಇವತ್ತಿನ ಕಾಲದಲ್ಲಿ ಯಾರು ಜೈಲ್ಗೆ ಹೋಗಿ ಬರ್ತಾನೆ, ಯಾರು ಬೇರೆ ಮುಂದೆ ಆಸೆ ಬರ್ತಾನೆ ಅಂತವ್ರು ಇವರೆಲ್ಲ ಬಾಸು ಅಣ್ಣ ಅಂತ ಮರದಿ ಕೊಡ್ತಾವ್ರೆ. ಅವ್ರು ಇವ್ರಿಗೆಲ್ಲರೂ ರೋಲ್ ಮಾಡ್ರಿ ಇವ್ರಿಗೆಲ್ಲ ಅಲ್ವಾ? ಈಗಿನ ಮೈಂಡ್ ಸೆಟ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಅವರು ಹಳೆ ಅಪ್ಪ ಹಾಕಿದ ಆಲದ ಮರ ಅಂತ ಈ ರಾಜಕೀಯ ವ್ಯಕ್ತಿಗಳೆಲ್ಲ ಜನರ ತಲೆಯಲ್ಲಿ ತುಂಬಾ ತುಂಬಿಟ್ಟಿದ್ದಾರೆ ಸರ್ ಇವಾಗಿಂದ ಎಲ್ಲ. ಹೌದು ಅಂತ ಝೀರೋ ಟ್ರಾಫಿಕ್ ಮಾಡ್ತಾರೆ ಅವ್ರನ್ನ ಏರ್ಪೋರ್ಟ್ ಇಂದ ಇಲ್ಲಿ ಕರ್ಕೊಂಡು ಬರೋದಕ್ಕೆ, ಮೂರ್ ಅವರ್ ಜಾಮ್, ಅದೇ ಪೊಲೀಸರು ಇವ್ರನ್ನ ಇಟ್ಕೊಂಡು ಹೋಗಿರ್ತಾರೆ, ಅದೇ ಪೊಲೀಸರು ಇವ್ರನ್ನ ಬಿಡಿಸ್ಕೊಂಡ್ಬರ್ಬೇಕಂದ್ರೆ ಅವ್ರಿಗೆ ಎಷ್ಟು ಅಪಮಾನ ಆಗಲ್ಲ? ಪ್ರಜಾಪ್ರಭುತ್ವದ ಪ್ರಜಾಕೀಯ ಇದೆಲ್ಲ ನಿಮಗೆ ಸರ್ ಏನ್ ಗೊತ್ತಾ ಹೇಳಿ, ಆ ಪಕ್ಷ ಗ್ರೇಟ್ ಈ ಪಕ್ಷ ಗ್ರೇಟ್ ಅಂತ ಸುಮ್ನೆ ಬರ್ತಿದಾರಲ್ಲ ಇವ್ರಿವರೇ ಕಿತ್ತಾಡ್ತಿದಾರಲ್ಲ ಆಯ್ತಾ, ಜನಗಳ ಹತ್ರ ಬಂದ್ಬಿಟ್ಟು ಯಾವ ಕರೆಕ್ಟ್ ಆಗಿ ಪರಿಹಾರ ಕೊಡ್ತಿದ್ದಾನೆ ಹೇಳಿ ಸರ್, ಜನಗಳ ಹತ್ರ ಯಾರು ಬರ್ತಿದ್ದಾರೆ? ಆಕ್ಚುಲಿ ನಾವು ಚುನಾಯಿಸ್ಬಿಟ್ಟು ಕಳ್ಸೋದು ಏನಕ್ಕೆ, ಒಂದು ಕ್ಷೇತ್ರದಲ್ಲಿ ಬಂದ್ಬಿಟ್ಟು ಕೆಲಸ ಮಾಡಲಿ ಅಂತ ಬಿಟ್ಟು ಕಳ್ಸೋದು ಅಲ್ವಾ? ಯಾರು ಬಂದ್ಬಿಟ್ಟು ಜನಗಳ ಹತ್ರ ಬಂದ್ಬಿಟ್ಟು ಯಾರು ಬಂದ್ಬಿಟ್ಟು ಜನಗಳ ಹತ್ರ ಅವ್ರದ್ದು ಏನ್ ಸಮಸ್ಯೆ ಇದೆ ಯಾರು ಕೇಳ್ತಿದಾರೆ ಅಂತ ಒಬ್ರಾದ್ರೂ ಕೇಳ್ಬಿಡಿ ಸರ್. ಈಗಿನ ಎಜುಕೇಶನ್ ಅಲ್ಲಿ, ಈಗಿರೋ ಜನರೇಷನ್ ಅಲ್ಲಿ ಹಿಸ್ಟ್ರಿ ಕಟ್ಕೊಂಡು ಯಾರಿಗೇನಾಗ್ಬೇಕು ಸರ್? ಮಕ್ಕಳಿಗೆ ದುಡಿಯೋದನ್ನ ಕಲಿಸ್ಬೇಕು, ವಿದ್ಯಾ ಸ್ವಂತ ಬುದ್ಧಿಯಿಂದ ಪ್ರಪಂಚದಲ್ಲಿ ಬದುಕೋದಂಗೆ ಕಲಿಸ್ಬೇಕು, ದುಡಿಯೋದನ್ನ ಕಲಿಸ್ಬೇಕು. ಅದ್ ಬಿಟ್ಬಿಟ್ಟು ಹಿಸ್ಟ್ರಿ ಓದು 12 ವರ್ಷ ಮರ್ತ್ಬಿಡು. ಏನಕ್ಕೆ ಇತಿಹಾಸ ಕಟ್ಕೊಂಡು ಏನಾಗ್ಬೇಕು ಸರ್? ಇತಿಹಾಸ ಜನರ ನೋಡಿ ತಿಳ್ಕೊಳ್ತಾರೆ, ಓದೇ ತಿಳ್ಕೊಬೇಕು ಅಂತ. ಲಾರಿ ಡ್ರೈವರ್ 18 ಲ್ಯಾಂಗ್ವೇಜ್ ಮಾತಾಡ್ತಾನೆ, ಒಬ್ಬ ಲಾರಿ ಡ್ರೈವರ್ 18 ಲ್ಯಾಂಗ್ವೇಜ್ ಮಾತಾಡ್ತಾರೆ, ದೇಶ ಸುತ್ತು ಕೋಶ ಓದು ಅಂತ. ಇತಿಹಾಸ ಕಟ್ಕೊಂಡು ಏನಬೇಕು, ಜನಕ್ಕೆ ಬದುಕೋದನ್ನ ಕಲಿಸಿ, ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕಲಿಸಿ ಅಂದ್ರೆ, ಎಲೆಕ್ಷನ್ ಟೈಮಲ್ಲಿ ಇತಿಹಾಸ ಎತ್ಕೊಂಡು ಕೂತ್ಕೋತಾರೆ, ಗಿಮಿಕ್ಗಳು ಜಯಂತಿಗಳು ಆಚರಣೆ ಮಾಡ್ಕೊಂಡಿದ್ದೆಲ್ಲ ಅವಶ್ಯಕತೆ ಇದೆ ಸರ್ ಜನಗಳಿಗೆ. ಹೇಳಿ ಸರ್, ನೀವು ಹಾಗಾದ್ರೆ ಮುಂದಿನ ಈಗ ಓದಿನ ಮಕ್ಕಳು ಓದ್ತಾರೆ, ಮಕ್ಕಳಿಗೆ ಇದೇ ಹೇಳ್ತಾರೆ, ನೀವು ಇದೇನು ಹೇಳ್ತಾರೆ, ಇತಿಹಾಸ ಬೇಡವಾ? ಇತಿಹಾಸ ಬೇಕು, ಇತಿಹಾಸ ತಿರ್ಚುವಂತ ಪ್ರಯತ್ನ ಬೇಡ. ಯಾಕಂದ್ರೆ ಇತಿಹಾಸ ಬೇಕು, ಇತಿಹಾಸ ಅಂತ ತಿರ್ಸುವಂತ ಪ್ರಯತ್ನ ಬೇಡ. ಇದೆಲ್ಲ ಮಾತಾಡ್ತಾ ಇದೀವಿ, ಇದು ನಮ್ಮ ಇವತ್ತಿನ ಒಗ್ಗರಣೆ ಪಾಲಿಟಿಕ್ಸ್ ಕಾರ್ಯಕ್ರಮ, ನಾವು ತಗೊಳ್ತಾ ಇದೀವಿ ಒಂದು ಪುಟ್ಟ ವಿರಾಮ. ಒಗ್ಗರಣೆ ಪಾಲಿಟಿಕ್ಸ್, ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಮ್ಮ ಒಗ್ಗರಣೆ ಪಾಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾವಿದೀವಿ ಇವತ್ತು ನಮ್ ಜೊತೆ ಮಾತಾಡಕ್ಕೆ ಸಾಕಷ್ಟು ಜನ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದೀವಿ, ಎಲೆಕ್ಷನ್ ಬಂದ್ಬಿಡ್ತು, ಇನ್ನೇನು ಅನರ್ಹ ಶಾಸಕರ ಕ್ಷೇತ್ರಗಳಲ್ಲಿ ಎಲೆಕ್ಷನ್ ಶುರು ಆಗುತ್ತೆ, ಎಲೆಕ್ಷನಲ್ಲೂ ಶೋ ಅಲ್ಲಿ ಎಲೆಕ್ಷನ್ ಶುರು ಆಗ್ತಾ ಇದೆ ಅಂತ ಮಾತುಕತೆ, ಇಲ್ಲೆಲ್ಲೋ ಟಿಪ್ಪುದೊಂದು ಸಣ್ಣ ಧ್ವನಿ, ಈ ಕಡೆಯಲ್ಲೋ ನಮ್ಮ ಡಿ ಕೆ ಶಿವಕುಮಾರ್ ಬಿಟ್ಟಂಥ ಧ್ವನಿ, ಈ ಎಲ್ಲ ಧ್ವನಿಗಳು ಇವತ್ತು ನಮ್ಮ ಒಗ್ಗರಣೆ ಡಬ್ಬಿ ಪಾಲಿಟಿಕ್ಸ್ನಲ್ಲಿ ಏನಾಗಿದೆ, ನಮ್ಮ ಒಗ್ಗರಣೆ ಪಾಲಿಟಿಕ್ಸ್ನಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಟಿಪ್ಪುವಿನ ಬಗ್ಗೆ, ಈ ಕಡೆ ಡಿ ಕೆಯ ಬಗ್ಗೆ. ತುಂಬ ಜನ ಹೇಳ್ತಾ ಇದ್ದಾರೆ ಡಿ ಕೆ ಅವ್ರನ್ನ ಬಂದಿರೋದು ಬಿ ಜೆ ಪಿಗೆ ಭಯ ತಂದಿದೆ, ಆದ್ರಿಂದ ಅವರು ಟಿಪ್ಪುವಿನ ವಿಚಾರವನ್ನ ತಗೊಂಡು ಎಲೆಕ್ಷನ್ಗೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದೀವಿ. ಇದು ನಮ್ಮ ಇವತ್ತಿನ ಒಗ್ಗರಣೆ ಪಾಲಿಟಿಕ್ಸ್ ಕಾರ್ಯಕ್ರಮ, ಜನ ನಮ್ಮದು ಬಲ ನಿಮ್ಮದು. ಸರ್ ನಮಸ್ಕಾರ. ಡಿ ಕೆ ಅವ್ರ ಬಗ್ಗೆ ಹೇಳಿ ಸರ್. ನಾನೇ ಅಲ್ಲ ಹೇಳಿ ಸರ್, ಈ ರಾಜ್ಯದ ಜನತೆ ಭಯ ಪಡುವಂತ ಪರಿಸ್ಥಿತಿನೂ ಇಲ್ಲ ಅಂತದ್ದು ಇಲ್ಲ. ಯಾಕೆಂದ್ರೆ ಕೇಂದ್ರದ ಚುನಾವಣೆ ನಡೀತು ಈಗ, ಲೋಕಸಭಾ ಚುನಾವಣೆ. ಕೇವಲ ಒಂದೇ ಒಂದು ಸೀಟ್ ತಗೊಂಡಂತ ಕಾಂಗ್ರೆಸ್ನವರು ಡಿ ಕೆ ಬಂದ್ಬಿಟ್ಟಿದ್ದಾರೆ, ಬಿ ಜೆ ಪಿ ಎದ್ರುಕೊಂಡ್ಬಿಟ್ಟಿದ್ದಾರೆ, ಉಪಚುನಾವಣೆ ಎದ್ರುಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವ್ರಿಗೆ. ನಾಚಿಕೆ ಮಾನ ಮರ್ಯಾದೆ ಬಗ್ಗೆ ಮಾತಾಡುವಂತ ವ್ಯಕ್ತಿಗಳಿಗೆ ಮೊದಲು ತಿಳಿಬೇಕು, ನಿಮಗೆ ಅದ್ರ ಬಗ್ಗೆ ಆ ಇದಿತ್ತನ್ನ ಯೋಗ್ಯತೆ ಇತ್ತಂದ್ರೆ ಅವಾಗ ನಮ್ಗೆ ಅದನ್ನ ಕೇಳಬೇಕು. ಕೇಂದ್ರ ಸರ್ಕಾರದಿಂದ 25 ಜನ ಕರ್ನಾಟಕದಲ್ಲಿ ಕೊಟ್ಟಿರುವ ಸಂಸದರಿಂದ ನೆರೆ ಪರಿಹಾರ ತಗೊಂಬರಕ್ಕೆ 3 ತಿಂಗಳು ಅಲ್ತಿರೋ ನೀವು, ಒಂದು ಮುಖ್ಯಮಂತ್ರಿ ಜೈಲಿಗೆ ಹೋಗಿರುವಂತ ಒಬ್ಬ ವ್ಯಕ್ತಿನ ತಾವೊಂದು ನೀವು ಮುಖ್ಯಮಂತ್ರಿ ಮಾಡ್ಬಿಟ್ಟು ನೀವು ಬಂದು ನಮಗೆ ಕೇಳ್ತಿರಲ್ಲ, ನಿಮ್ಗೆ ಯಾವ ನೈತಿಕತೆ ಇದೆ ಅಂತ ನಮ್ಮಲ್ಲಿ ಕ್ವಶನ್ ಕೇಳ್ತಾ ಇದೀನಿ. ಈ ಸರ್ಕಾರ ಯಾವ ರೀತಿ ರಚನೆ ಆಯ್ತು ಅಂತ ಇಡೀ ಜನ ಎಲ್ಲ ನೋಡಿದಾರೆ ಸರ್. ಇವ್ರು ಎಲೆಕ್ಷನ್ ಜನ ಆರ್ಸಿ ಗೆದ್ದಿದಾರೋ ಇಲ್ಲ ಕಂಡುಕೊಂಡು ಸರ್ಕಾರ ಮಾಡಿದಾರೋ? ಓಕೆ, ಬಗ್ಗೆ ಇವರು ಮಾತನಾಡ್ತಾರೆ, ಇವ್ರಿಗೆ ಬೇರೆ ವಿಚಾರ ಇಲ್ಲ. ಮೊದಲನೇದಾಗಿ ಇತಿಹಾಸ ತಿಳ್ಕೊಳ್ಳಿ, ಮತ್ತೆ ಕಾನೂನಿನ ಬಗ್ಗೆ ಏನೇನು ಆಗ್ತಾ ಇದೆಯೋ ಅರಿವು ಕಾಂಗ್ರೆಸ್ನವ್ರಿಗಿಲ್ಲ. ಯಡಿಯೂರಪ್ಪನವ್ರಿಗೆ ಈಗಾಗಲೇ ಏನು ಕುತಂತ್ರದಿಂದ ಅವ್ರನ್ನ ಜೈಲಿಗೆ ಕಳಿಸಿದ್ರು, ಅದನ್ನು ಹೈಕೋರ್ಟ್ ಹೇಳಿದೆ, ಆ ಕೇಸನ್ನು ಸ್ಕ್ವಾಶ್ ಮಾಡಿದೆ, ಕೇಸನ್ನು ವಜಾಗೊಳಿಸಿದೆ. ಯಡಿಯೂರಪ್ಪನವರು ಆರೋಪ ಮುಕ್ತವಾಗಿ ಇವತ್ತಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದೆ. ಇವತ್ತು ಇವ್ರ ಥರ ಚಿದಂಬರಂ, ಡಿ ಕೆ ಶಿವಕುಮಾರ್ ಥರ ಈ ದೇಶದ ನಾಗರಿಕರ ಹಣವನ್ನು
ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿಯನ್ನ ಲೂಟಿ ಹೊಡೆದು ನಾಗರಿಕರ ಆಸ್ತಿಪಾಸ್ತಿಗಳನ್ನ ಲೂಟಿ ಹೊಡೆದು ಇವತ್ತು ಕನಕಪುರದ ಬಂಡೆ ಅಂತ ಹೇಳ್ತಾರಲ್ಲ, ಕನಕಪುರದ ನಿಜವಾದ ಬಂಡೆ ಯಾವುದು, ಅಲ್ಲಿಯ ಕಲ್ಲು, ಆ ಕಲ್ಲನ್ನ ಮಾಡ್ತಾ ಗಣಿಗಾರಿಕೆಯನ್ನ ಮಾಡ್ತಾ ಲೂಟಿ ಹೊಡೆದು ಕನಕಪುರವನ್ನ ಇವತ್ತು ಒಂದು ರೀತಿಯ ಏನು ಅವ್ರದೇ ಆದಂತ ಒಂದು ಕುತಂತ್ರದ ವ್ಯವಸ್ಥೆನಲ್ಲಿ ಅವ್ರದೇ ಆದಂತ ಕಪಿಮುಷ್ಟೆಯಲ್ಲಿ ಕನಕಪುರವನ್ನ ಇಟ್ಕೊಂಡಿದ್ದಾರೆ. ಇದನ್ನ ನಾನು ಹೇಳ್ತಾ ಇಲ್ಲ, ಅಲ್ಲಿ ಒಬ್ಬ ರೈತ ಹೇಳುವಂತ ಮಟ್ಟಕ್ಕೆ ಇವತ್ತು ಡಿಕೆ ಇದ್ದಾರೆ ಹೊರತು ಯಾವುದೇ ಜನರ ಮಧ್ಯದಲ್ಲಿ ಜನನಾಯಕನಾಗಿ ಬೆಳೆದಿಲ್ಲ ಅವರು, ಜನನಾಯಕ ಅಲ್ಲ ಅವರು, ಯಾರು ಇಲ್ಲೇನು ಹೆದರ್ಕೊಳ್ಳೋ ಪ್ರಶ್ನೆ ಇಲ್ಲ. ಅವರು ಬರೋದಾದ್ರೆ ಮಹಾಲಕ್ಷ್ಮಿ ಅವ್ರನ್ನ ಸ್ವಾಗತ ಮಾಡ್ತೀವಿ, ಅವ್ರು ಇಲ್ಲಿ ಬಂದು ಸ್ವಾಗತ ಮಾಡ್ಲಿ, ಅವ್ರು ಬಂದು ಇಲ್ಲಿ ಸರ್ ಇಲ್ಲಿ ನೀವು ಸ್ಪರ್ಧೆ ಮಾಡ್ಲಿ. ನಾವು ನಿಮ್ಮ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಗೋಪಾಲಯ್ಯನ ಅವರಿಗೆ ಮತ್ತೆ ಸೀಟ್ ಕೊಡ್ತೀರಾ? ಗೋಪಾಲಯ್ಯನ ಅವ್ರ ಬಗ್ಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಇನ್ನೂ ಅವರ ಕೇಸನ್ನ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ, 4-5 ತಾರೀಕು ಡಿಸೈಡ್ ಆಗೋದಿದೆ. ಅದಾದ್ಮೇಲೆ ಅವ್ರು ಯಾವ ಪಕ್ಷವನ್ನು ಸೇರ್ತಾರೆ ಏನು ಅನ್ನೋದು ಅದಾದ್ಮೇಲೆ ತೀರ್ಮಾನ. ಓಕೆ, ನಿಮ್ಮ BJP ಅವರ ಮಾತನ್ನು ನಂಬಿಕೊಂಡು 15 ಜನ ಅನರ್ಹರಾದ್ರಲ್ಲ, ಇವತ್ತಿನ ಅವರ ಪರಿಸ್ಥಿತಿ ಬೀದಿಗೆ ಬಿದ್ದಿದ್ದಾರೇನೋ ಮಾತುಕತೆ. ಇದೆಲ್ಲೋ ಕಾಂಗ್ರೆಸ್ಸಿನ JDSನ ಮಾತಿದು. ನಾವೆಲ್ಲೂ ಕೂಡ 15 ಜನ ಶಾಸಕರು BJPಯವರ ಮಾತನ್ನು ಕೇಳ್ಕೊಂಡು ನಾವು ರಾಜೀನಾಮೆ ಕೊಟ್ಟಿದ್ದೀವಿ ಅಂತ ಅವರೆಲ್ಲೂ ಹೇಳಿಲ್ಲ. ಇದು ಸತ್ಯಕ್ಕೆ ದೂರವಾದಂತ ವಿಚಾರ. ಓಕೆ ಮೇಡಮ್ ಹೇಳಿ. ಹಾಂ ಸರ್, ಈಗಾಗಲೇ ನಾವು ಚರ್ಚೆ ನೋಡಿದ್ರಿ, BJP ಅವರು ಕಾಂಗ್ರೆಸ್ ಮೇಲೆ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ಇವ್ರ ನಾಯಕರ ಮೇಲೆ ಹೇಳ್ತಾ ಇದ್ದಾರೆ, ಇವ್ರ ಅವ್ರ ನಾಯಕರ ಮೇಲೆ ಹೇಳ್ತಾರೆ, ಇದೇ ಘರ್ಷಣೆಗಳು ಹಾಕ್ತಾನೆ ಇದೆ. ಇದು ಯಾವುದು ಬೇಡ ರೀ, ಪ್ರಜೆಗಳು ಉದ್ಧಾರ ಮಾಡೋದು ಕಲೀರಿ. ಅವ್ರು ಕಟ್ಟಿರೋಂಥ ಟ್ಯಾಕ್ಸ್ ಹಣನ, ತೆರಿಗೆ ಹಣನ ಯಾವ ಥರ ನಾವು ಬಳಸಿ ನಾವು ಕ್ಷೇತ್ರಗಳನ್ನ ಉದ್ಧಾರ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಿ. ಪ್ರಜಾಕೀಯರು ಏನಾದ್ರು ಕಂಟೆಸ್ಟ್ ಮಾಡ್ತೀರಾ? 100% ಮಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಹೌದು, 15 ಕ್ಷೇತ್ರದಲ್ಲೂ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದ್ರ ಮೂಲಕ ಕೇಳ್ಕೊಂತಾ ಇರೋರು, ಪ್ರತಿಯೊಬ್ಬರು ಪ್ರಜಾಕೀಯಕ್ಕೆ ಕಾರ್ಮಿಕನಾಗಿ ಬರುವಂತ ಯಾವುದೇ ವ್ಯಕ್ತಿ ನಿಂತ್ಕೊಳ್ಳಿ, ಅವ್ರ ಸಂಬಳ ಕೆಲಸ ಮಾಡಕ್ಕೆ ಬರ್ತಾ ಇರೋದು, ಅಂತವ್ರಿಗೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇವಾಗ ಪ್ರಜಾಕೀಯಿಂದ ಕಂಟೆಸ್ಟ್ ಮಾಡಿ ನಾಳೆ ಗೆದ್ರೆ ಸರಿಯಾಗಿ ಕೆಲಸ ಮಾಡಿದ್ರೆ ಅವ್ರು ನಾವು ತೆಗೆದು ಬಿಸಾಕ್ತೀವಿ. ಆ ತರ ಪ್ರಜಾಕೀಯ ಪಕ್ಷ ನಮ್ದು, ನಾವು ಅದಕ್ಕೆ ಪ್ರಮಾಣ ಅಲ್ಲ ಅದಕ್ಕೆ ನಮ್ದು ಒಂದು ಲೆಟ್ರೆಡ್ ಒಂದು ನೋಟಿಸ್ ಮಾಡ್ಬಿಟ್ಟು ಲೋಟ್ರಿ ಮಾಡ್ಬಿಟ್ಟು ನೋಟಿಸ್ ಮಾಡ್ಬಿಟ್ಟು ಅದನ್ನ ನಾವು ರಿಜಿಸ್ಟರ್ ಮಾಡಿಸಿದೀವಿ. ನಾನೆಲ್ಲ ಯಾರಾದ್ರು ಹೋಗಿ ತೆಗೆದು ಬಿಸಾಕ್ಬೋದು ಅವ್ರನ್ನ, ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ. ಅಲ್ಲ ಸರ್, ಸರಿ, ನಾವು ಇಲ್ಲಿ ಬಂದಿರೋದು ಅವ್ರು ಕೇಳ್ತಾ ಇರೋದು ಟಿಪ್ಪುನ ತೆಗಿಬೇಕು ಅಂತ ಹೇಳ್ತಾ ಇರೋದು. ಅವ್ರು ಡೈವರ್ಟ್ ಮಾಡ್ತಾರದ ಏನು ಗೊತ್ತಾ? ಅಲ್ಲಿ ಪರ ಪರ ಮಂಜು ಹೇಳಿದ್ರು, ಮಂಜು ಹೇಳಿದ್ರು ಇಷ್ಟು ಕೋಟಿ ಬಂದ್ಬಿಟ್ಟಿದೆ, ಇಷ್ಟು ಬಂದ್ಬಿಟ್ಟಿದೆ ಅಂತ. ಅದು ಬಂದಿರೋದು ಜನಗಳಿಗೆಲ್ಲ ಕೊಡಕ್ ಬಂದಿರೋದು. ಇವ್ರ ಇವಾಗ ರಿಎಲೆಕ್ಷನ್ ಮಾಡ್ತಾರಲ್ಲ, ಆ ಫಂಡ್ ಕೊಡಕ್ ಬಂದಿರೋದು. ಯಾರು ಕೊಡಿರೋ ತೋರಿಸಿ ಸರ್, ಒಂದು ವಿಷಯಗಳು ನಮ್ಗೆ ಗೊತ್ತೇ. ಒಗ್ಗರಣೆ ಪಾಲಿಟಿಕ್ಸ್. ಇವ್ರಿಗೆ ನಿಜವಾಗ್ಲೂ ಕೂಡ ನಿಮ್ಮಲ್ಲಿ ನೈತಿಕತೆ ಇದ್ರೆ ನಾನು ಇವಾಗಲೂ ಚಾಲೆಂಜ್ ಮಾಡ್ತೀನಿ, ಕಾಂಗ್ರೆಸ್ ಆಸ್ ಕಾಂಗ್ರೆಸ್ ಮ್ಯಾನ್ ಯೂತ್ ಅವ್ರ ಅಂತ ಹೇಳ್ತೀನಿ. ನಿಮ್ಮಲ್ಲಿ ನೈತಿಕ ಇದ್ರೆ ಇವಾಗಲೂ ಕೂಡ ಕಾಂಗ್ರೆಸ್ ನಿಮ್ಮ ಗೌರ್ಮೆಂಟ್ ಡಿಸಾಲ್ವ್ ಮಾಡಿ. ನೀವು 40 ಜನ 15 ಜನ ಕಿಡ್ನಾಪ್ ಮಾಡಿರಲ್ಲ, ಬಿಡ್ಬಿಡಿ. ನಿಮಗೆ ನಿಜ ಮಾಡಿದ್ರೆ ಕಂಪ್ಲೇಂಟ್ ಕೊಡಿ, ಹೋಗಿ ಯಾರು ಕಿಡ್ನಾಪ್ ಮಾಡಿದಾರ ಅಂತ. ಕಾಂಗ್ರೆಸ್ ಎಷ್ಟು ಭ್ರಷ್ಟ ಅಂತ ಹೇಳ ಕಾರಣ ಅಂದ್ರೆ BBMP 4 ವರ್ಷ BBMP ಅಧಿಕಾರ ಅನುಭವಿಸ್ತಾರೆ. ಭಿಕ್ಷಕರ ಕರ ಅಂತ ಬರುತ್ತೆ, ಟ್ಯಾಕ್ಸ್ ಅಲ್ಲ ಬೇರೆ ಕಟ್ಟಿದ್ರೆ ಭಿಕ್ಷಕರ ಕರ ಅಂತ ಕಟ್ತೀವಿ. 114 ಕೋಟಿ ಭಿಕ್ಷಕರು ದುಡ್ಡು ತಿಂದವ್ರೆ, ಭಿಕ್ಷಕರು ಕೊಟ್ಟಿಲ್ಲ ಇನ್ನ ಕಾಸ್ತ. ಬೆಕ್ಕರ್ಗಲ್ಲೇ ದುಡ್ಡು ಕಟ್ಟಿಲ್ಲ ಸರ್, ಇವರು ಭಿಕ್ಷಕರು ದುಡ್ಡೇ ತಿಂದವ್ರೆ ಅಂದ್ರೆ ಏನ್ ಹೇಳೋದು ಹೇಳಿ? 114 ಕೋಟಿ ಕಟ್ಟಿಲ್ಲ. ಮಾರ್ಕೆಟ್ ಎಲ್ಲ ತಗೊಂಡೋಗಿ ಹಣ ಇಟ್ರಿ, ಆಯ್ತಾ? ಬಿಡ್ಸ್ಕೊಂಡ್ ಬಂದಿದ್ದು ಎಂ ಶಿವರಾಜು ಏನೇ ಬಂದಿ ಗಾರ್ಬೇಜ್ ಸಿಟಿ ಅಂದ್ಬಿಟ್ಟು ಎಲ್ಲಿ ಹೇಳಿದ್ದು? ಫಾರಿನ್ ಅಲ್ಲಿ ಹೇಳ್ತಾ ಇದಾರೆ, ನಾಚಿಕೆ ಆಗಲ್ವೇನ್ರಿ? ಅಲ್ಲಿ ಕೈ ಕುಲುಕ್ತಾ ಇರ್ತೀರಲ್ರಿ, ಎಲ್ರಿ ಇದ್ದೀರಾ ನೀವು? ಯಾರನ್ ಕೇಳ ಅಡ ಇಟ್ಟಿದ್ದಾರೆ ಅಲ್ಲ. ಇವಾಗ ಓಟ್ ಹಾಕಕ್ಕೆ ಜನಗಳನ್ನ ಕೇಳಿ ಓಟ್ ಹಾಕಿಸ್ಕೊಂತಾರೆ, ಅಡ ಇಟ್ಟಕ್ ಜನಗಳನ್ನ ಯಾಕೆ ಕೇಳಲ್ಲ ಅವರು? ಹಿಟ್ಲರ್ ಅವ್ರದ್ದು ಒಂದು ಕತೆ ಇದೆ ಗೊತ್ತಾ ನಿಮ್ಗೆ ಸರ್? ಒಂದ್ ನಿಮಿಷ, ಹಿಟ್ಲರ್ ಅವ್ರದ್ದು ಒಂದು ಕತೆ ಇದೆ. ಅವರು ಒಂದು ಕೋಳಿನ ಅದ್ರ ಪುಕ್ಕ ಒಂದೇ ಕಿತ್ತಿ 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 ಕಂಪ್ಲೀಟ್ ಆಗಿ ಬಿಟ್ಬಿಟ್ಟು ಲಾಸ್ಟ್ಗೆ ಏನ್ ಮಾಡಿದ್ರು ಗೊತ್ತಾ? ಕೆರಡ ಬಿಟ್ಬಿಟ್ರು, ಕೆರಡ ಬಿಟ್ಬಿಟ್ಟು ಅಕ್ಕಿ ಕಾಳು ಹಾಕಿದ್ರು ಅದಕ್ಕೆ. ಅದೇನ್ ಮಾಡ್ದು ಅಂತಂದ್ರೆ ಅದು ಅವನ ಹತ್ರ ಅವ್ನ ಕಾಲ್ ಬಿಡೋಕೆ ಹೋಯ್ತು ಅದು ಕೋಳಿ, ಅವನ್ನ ಹುಡಿಕೊಂಡು ಹೋಯ್ತು. ಜನಗಳ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ಸರ್.
ಕೋಳಿ ಪರಿಸ್ಥಿತಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಈ ತರ ಆಗೋಗ್ಬಿಟ್ಟಿದೆ ಸರ್. ಅದಕ್ಕೆ ದಯವಿಟ್ಟು ನಮ್ಮ ಪ್ರಧಾನಿಯನ್ನು ಬೆಂಬಲಿಸ ಕೇಳಿ ಸರ್. ಟಿಪ್ಪುನ ಟಿಪ್ಪುವಿನ ಬಗ್ಗೆ ಪಠ್ಯ ಪುಸ್ತಕದಲ್ಲಿ ತೆಗೆದಾಕಬೇಕು ಅಂತ ಒಂದು ಗಲಾಟೆ ನಡೀತಾ ಇದೆ. ಏನಂತೀರಿ ಸರ್ ಇದ್ರ ಬಗ್ಗೆ? ತೆಗೆದಾಕ್ಬೇಕು ಸರ್. ಏನಿ ಸ್ವಾಮಿ? ಹಿಂದೂ ವಿರೋಧಿ ಟಿಪ್ಪು ಇಲ್ಲ, ಹಿಂದೂ ದೇವಸ್ಥಾನಗಳೆಲ್ಲ ಹೊರಹಾಕಿದ್ದಾರೆ. ಒಂದ್ ನಿಮಿಷ, ಹಿಂದೂ ಸರ್, ಹಿಂದೂ ವಿರೋಧಿ ಟಿಪ್ಪು ಸರ್, ಹಿಂದೂ ದೇವಸ್ಥಾನ ಹೊರಹಾಕಿದ್ದಾರೆ. ಹಿಂದೂಗಳಿಗೆ ಯಾವ್ದು ಆಶ್ಚರ್ಯ ಕೊಟ್ಟಿಲ್ಲ. ಫಸ್ಟ್ ಇಂದ ಹಿಂದೂಗಳ ಬಗ್ಗೆ ತುಂಬಾನೇ ಅವರು ಕೇವಲವಾಗಿ ನಡ್ಕೊಂಡಿದ್ದಾರೆ. ಹಿಂದೂ ದೇವಸ್ಥಾನಗಳು ಎಷ್ಟು ಧ್ವಂಸ ಮಾಡಿದ್ದಾರೆ, ಎಷ್ಟು ಧ್ವಂಸ ಮಾಡಿದ್ದಾರೆ. ಸುಮಾರು ದೇವಸ್ಥಾನಗಳು ಧ್ವಂಸ ಮಾಡಿದ್ದಾರೆ. ಅದ್ರ ಬಗ್ಗೆ ಹಿಸ್ಟ್ರಿ ಇದೆ. ಅದು ಪಕ್ಕ ಹಿಂದೂ ಪರ ಹಿಂದೂ ಇಲ್ಲ ಯಾರಿಗೂ. ಅವತ್ತು ಪಠ್ಯ ಪುಸ್ತಕ ಟಿಪ್ಪು ಜಯಂತಿ ಮಾಡಿದ್ರು. ಸಾಯಿಸಿರೋನ್ಗೆ ಟಿಪ್ಪು ಜಯಂತಿ, ಆನೆ ಸಾಯಿಸಿರೋನ್ಗೆ ವೀರಪ್ಪನ್ ಜಯಂತಿ ಮಾಡಿ ಅಂತ ಇದಾರೆ. ರಾಜಕಾರಣಿಗಳೆಲ್ಲ ಸರ್ ಡಿಸೈಡ್ ಮಾಡೋದು ಪಠ್ಯ ಪುಸ್ತಕಗಳು, ಇತಿಹಾಸಕಾರರು. ಕೆಜೆಪಿ ಇದಾಗ ಹೆಂಗ್ ಮಾಡ್ಬಿಟ್ರಂತೆ ಒಳ್ಳೆನಾಗ್ಬಿಟ್ಟಿ ನಾ ಟಿಪ್ಪು. ಕೆಜೆಪಿ ಇದಾಗ ಮಾಡಿರಲ್ಲ ಅವಾಗಲ್ಲೇ ಒಳ್ಳೇನಪ್ಪ ಅವಾಗ ಟಿಪ್ಪು. ಒಬ್ಬರು ಬೈಕಲ್ಲಿ ರಾಜಕೀಯ ಕೆಲಸ ಮಾಡ್ತೋದು ಪ್ರಜಾಕೀಯ ಈ ತರ ಆರೋಪಗಳು ಮಾಡೋದಲ್ಲ, ಅದು ರಾಜಕೀಯ. ಅದು ರಾಜಕೀಯ ಸರ್. ಅವ್ರ ಕೈಯಲ್ಲಿ ಏನ್ ಮಾಡಕ್ಕಾಗಲ್ಲ ಸರ್, ಬಿಟ್ಬಿಡಿ ಸರ್. ಪ್ರಜಾಕೀಯ ಅದ್ರ ಕೈಯಲ್ಲಿ ಏನ್ ಮಾಡಕ್ಕಾಗಲ್ಲ. ಅದ್ ಮಾಡ್ಬಿಡ್ತೀವಿ ಇದ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಇದಾರೆ. ಅವ್ರವ್ರು ಕಿತ್ಲಾಡ್ತಿದ್ದಾರೆ ಅಂತ ಹೇಳ್ತಾರೆ ಹೊರತು ಅವ್ರ ಇಂಟರ್ಫೇರ್ ಆಗ್ತಿಲ್ಲ. ಯಾಕೆ ಹೇಳಿ, ಅವ್ರ ಕೈಯಲ್ಲಿ ಏನ್ ಮಾಡಕ್ಕಾಗಲ್ಲ. ಅದಕ್ಕೇನೆ ಯಾವ್ದೇ ಸರ್ಕಾರ ಆಗ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ಹೋರಾಟ ಮಾಡೋದು ಪ್ರಜಾಕೀಯ. ಅವ್ರವ್ರೆ ಮಾತಾಡ್ಕೊಳ್ಳಿ. ಇದು ನಮ್ಮ ಇವತ್ತಿನ ಒಗ್ಗರಣೆ ಪಡಿಸ್ ಕಾರ್ಯಕ್ರಮ. ಜನ ನಮ್ಮದು, ಬಲ ನಿಮ್ಮದು. ಯಾವ ಒಗ್ಗರಣೆ ರೀ? ಒಗ್ಗರಣೆ ಪಾಲಿಟಿಕ್ಸ್.